ಚಿಲ್ಡ್ರನ್ಸ್ ಡೇ ದಿನ ಮನೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂಡ್ ಹ್ಯಾಪಿ ಬರ್ಡೇ ಮನೆ. ನಿಮ್ಮ ಅಪ್ಪ ಎಂತ ಕಲಾಕಾರ ಅಂದ್ರೆ ಮನೆ ಫೆಬ್ರವರಿ 14th ಏನು ಅವಾಗ ಅದೇ ಬಿಡು ಫೆಬ್ರವರಿ ಏನ್ ಮನೆ ಚಿಲ್ಡ್ರನ್ಸ್ ಡೇನಾ? ಹಾ, ನಾನ್ ಚೈಲ್ಡ್ ಆಗಿದ್ದಾಗ್ಲೇ ಏನೇ ನಾಟಕಗಳು ಆಡಿದ್ದೆ ಕೇಳ್ತೀಯ ಮನೆ? ನೋಡಮ್ಮನೆ, ಅವಾಗೆಲ್ಲ ಒಂದಿಬ್ರು ಮೂವರು ಹುಡುಗಿರು ನಮ್ಮ ಮೇಲೆ ಬಿದ್ರೆ ನಾವು ಅವಾಗ ಚೂಸ್ ಮಾಡ್ತಾ ಇದೀವಿ ಮನೆ. ಅದನ್ನ ಚೂಸ್ ಮಾಡಕ್ ಏನ್ ಯೂಸ್ ಮಾಡ್ತಾ ಇದೀವಿ ಗೊತ್ತಾ ಮನೆ? ಮಂತ್ರ ಇನ್ ಪಿನ್ ಸೇಫ್ಟಿ ಪಿನ್, ಇನ್ ಪಿನ್ ಔಟ್, ಔಟ್ ಗಾಟ್ ದ ಸೇಫ್ಟಿ ಪಿನ್, ಇನ್ ಪಿನ್ ಔಟ್ ಟೆಲಿಫೋನ್ ನಂಬರ್. ಇದ್ರಲ್ಲಿ ಯಾರು ಶಾರ್ಟ್ ಲಿಸ್ಟ್ ಆಗ್ತಾರೋ ಅವರೇ ಮನೆ ನಮ್ಮ ಪಾರ್ಟ್ನರು. ಹಾ, ಆಮೇಲೆ ಯಾವನನ್ನ ಗೊಣ್ಣೆ ಸುರ್ಸ್ಕೊಂಡ್ ಬಂದ ಅಂದ್ರೆ ಮನೆ ಅವಾಗೆಲ್ಲ ಒಂದೇ ಮನೆ ನಾವು ಹೇಳ್ತಾ ಇದ್ದಿದ್ದು ಚೀ ಗ್ರೀನ್ ಟ್ಯಾಚ್. ಏಯ್ ಏನ್ ಮನೆ, ನೀನು ನನ್ನ ತರನೇ ಟೀ ಶರ್ಟ್ ಹಾಕಿದ್ಯಲ್ಲ ಮನೆ, ಸೇಮ್ ಪಿಂಚ್ ನೋ ಬ್ಯಾಕ್ ಪಿಂಚ್. ಹಾ ಮನೆ, ಅವಾಗೆಲ್ಲ ಒಂದು ಹುಡುಗಿ ಹೆಸರು ನಮ್ಮ ಮನೇಲಿ ಬರ್ದಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ನಾವು ಯಾರನ್ನು ಬ್ಲೇಮ್ಸ್ ಮಾಡ್ತಾ ಇರಲಿಲ್ಲ ಮನೆ, ಫ್ಲೇಮ್ಸ್ ಆಡ್ತಾ ಇದ್ವಿ. ಯಾವುದೇ ಆಸ್ಟ್ರಾಲಜಿಕಲ್ ಗೇಮ್ಸ್ ರಾಂಗ್ ಆದ್ರೂ ಫ್ಲೇಮ್ಸ್ ಮಾತ್ರ ರಾಂಗೇ ಆಗ್ತಾ ಇರಲಿಲ್ಲ. ಆಮೇಲೆ ಜೀವನದಲ್ಲಿ ಫ್ರೆಂಡ್ಶಿಪ್ ಬೆಲೆ ಗೊತ್ತಾಗಬೇಕು ಅಂದ್ರೆ ಮನೆ ನೀನು ಸ್ವಾಟ್ ಕ್ಯಾಟ್ಸ್ ನೋಡಬೇಕು ಮನೆ, ಟೀ ಬಾನ್ ರೇಸರ್ ಇವರಿಬ್ರು ಅವಾಗೆಲ್ಲ ಕಾರ್ಟೂನ್ ನೆಟ್ವರ್ಕ್ ಕುಚ್ಚಿಗೆ ಉಳ್ತಾರ ಮನೆ, ಒಬ್ರನ್ನೊಬ್ರು ಬಿಡ್ತಾನೆ ಇರಲಿಲ್ಲ. ನಿನಗೆ ಜೀವನದಲ್ಲಿ ಆಗದೇ ಇರೋರು ಊರಲ್ಲೆಲ್ಲ ಎಲ್ಲೆಲ್ಲೋ ಇರಲ್ಲ ಮನೆ, ನಿನ್ನ ಹತ್ರನೇ ಇರ್ತಾರೆ. ಕೊನೆಗೆ ಅವ್ರು ಹಾಕೊಂಡಿರೋ ಮಾಸ್ಕ್ನ ಅನ್ಮಾಸ್ಕ್ ಮಾಡ್ಬೇಕಂದ್ರೆ ಸ್ಕೂಬಿಡು ನೋಡು ಮನೆ, ಸ್ಕೂಬಿಡು. ಹಾ, ಇವಾಗೆಲ್ಲ ಏನನ್ನ ಡಯಟ್ ಮಾಡ್ತಾವ್ರೆ ಮನೆ, ಆ ಡಯಟು ಈ ಡಯಟು ಲೋ ಕ್ಯಾಲರಿ ಕೀಟೋ ಡಯಟ್ ಅಂತೆಲ್ಲ. ಅವಾಗೆಲ್ಲ ಕೀಟೋ ಡಯಟ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಪಾಪಾಯಿ ಮಾಮ ಮನೆ. ಅವ್ನು ತಗೊಂಡು ಹಿಂಗೆ ಸೊಪ್ಪನ್ನ ತಿಂದರೆ ಅಂದರೆ ಅದು ಯಾವ ಸೊಪ್ಪ ಅಂದರೆ ಇದು ಸ್ಪಿನಚ್ ಮನೆ, ಅದು ತಿನ್ನೋ ಫುಲ್ ಶಕ್ತಿ ಬಂದ್ಬಿಡೋದು ಮನೆ, ಅದ್ರಲ್ಲಿ ಐ ಆಗ್ಬಿಟ್ಟು ಎಲ್ಲರೂ ಹೊಡೆದಾಕ್ಬಿಡೋ. ಮೇಲೆ ಹುಡುಗಿರು ನಮ್ಮ ಪಟಾಯಿಸೋದು ಹೆಂಗೆ ಅಂತ ಗೊತ್ತಾಗಬೇಕಂದ್ರೆ ಮನೆ ನಮ್ಮ ಕಾರ್ಟೂನ್ ನೆಟ್ವರ್ಕಲ್ಲಿರೋ ರವಿ ಮಾಮ ನಮ್ಮ ಜಾನಿ ಬ್ರಾವೋಯಿಂದ ಕಲಿಬೇಕು ಮನೆ. ಅವನು ಮಾತಾಡಿದ್ರೆ ನಮ್ಮ ಹುಡುಗಿರು ಫ್ಲಾಟ್ ಆಗ್ಬಿಡೋರು ಮನೆ. ಜೀವನದಲ್ಲಿ ಎಷ್ಟೇ ಸಲ ಸೋತ್ರು ಮತ್ತೆ ಬರ್ಬೋದು ಅನ್ನೋದಕ್ಕೆ, ಎಷ್ಟೇ ಸಲ ಸತ್ತು ಮತ್ತೆ ಹುಟ್ಟಿ ಹುಟ್ಟಿ ಬರೋನು ಮನೆ ನಮ್ಮ ಅಂಡರ್ಟೇಕರ್ ಮಾಮ. ಆ ಥರ ಯಪ್ಪ ದಿನಾ ಸಾಯೋನು ಮನೆ, ಅವನು ದಿನಾ ಸಾಯೋನು ದಿನಾ ಬದುಕೋನು ಮನೆ, ದಿನಾ ಸಾಯೋಂಗೆ ಅಯ್ಯೋ ಅಳೋಗೆ ಆಗುವಂತ ನಮಗೆ ಟೆನ್ಷನ್ ಆಗ್ಬಿಡೋದು ಮನೆ. ಅವನಿಗೆ ಟೋಟಲ್ 7 ಲೈಫ್ಸ್ ಇತ್ತಂತೆ ಮನೆ. ನೋಡು ಮನೆ, ಎಲ್ಲರೂ ಏನೇನೋ ಬೇರೆ ಬೇರೆ ಹೇಳ್ಬೋದು ಮನೆ, ಬಟ್ ನಾನೊಂದು ಟಾಪ್ ಸೀಕ್ರೆಟ್ ಹೇಳ್ತೀನಿ ಮನೆ. ಅವಾಗೆಲ್ಲ ರಾತ್ರಿ 11 ಗಂಟೆಗೆ ಒಂದು ಬರೋದು ಮನೆ, ಅದು ಹೆಂಗಂದ್ರೆ ಜೀವನದಲ್ಲಿ ನಾವು ಎಲ್ಲರ ಹತ್ರ ಟ್ರಾನ್ಸ್ಪೇರೆಂಟ್ ಆಗಿರಬೇಕಂತ ಹೇಳ್ಕೊಟ್ಟಿದ್ದು ಮನೆ ಅದು FTV ಮನೆ. ಅದು ಇವಾಗ ಬರ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ರಾತ್ರಿ 11:00 ಟ್ರೈ ಮಾಡು ಮನೆ, ಸಿಗ್ಬೋದು ನಿನಗೆ. ಹಾಂ ನೋಡು ಮನೆ, ಲೈಫಲ್ಲಿ ಗ್ಯಾಂಗ್ಸ್ಟರಿಂದ ಮಾನ್ಸ್ಟರ್ ಆಗಬೇಕು ಅನ್ನೋ ಜೋಶ್ ಬೇಕು ಅಂದರೆ ಮನೆ, KGF ಲೆವೆಲ್ ಎಷ್ಟು ಥರ ಬೇಕು ಅಂದರೆ ನಿನಗೆ, ಅವಾಗ ಬರ್ತಾ ಇದ್ದಿದ್ದು ಡ್ರ್ಯಾಗನ್ ಬಾಲ್ Z ನೋಡಬೇಕು ಮನೆ. ನೀನು ಗೋಕು ಇದನ್ನಲ್ಲ ಮನೆ, ಗೋಕು ಆಗಿದ್ದ ಕಾಲದ ರಾಕಿ ಬಾಯ್ ಮನೆ ಅವನು. ಆಮೇಲೆ ನೋಡು ಮನೆ, ಇವನು ಬರೀ ಹುಡುಗರದೇ ಹೇಳ್ತಾವನೆ, ಹುಡುಗಿರ್ದು ಏನು ಹೇಳ್ತಾ ಇಲ್ಲ ಅಂತ. ಆಮೇಲೆ ನಮ್ಮನ್ನ ಇಟ್ಟಾಡ್ಸ್ಕೊಂಡು ಹೊಡೆದು ಬಿಡ್ತಾರೆ ಮನೆ. ಅದಕ್ಕೆ ಒಂದು ಹೇಳ್ತೀನಿ ನೋಡು, ಈ ಸಿಡಿದದ್ದ ಸಹೋದರಿಯರ ಬಗ್ಗೆ ಗೊತ್ತಾಗಬೇಕಂದ್ರೆ ಮನೆ, ಪವರ್ ಆಫ್ ಗರ್ಲ್ಸ್ ನೋಡು ಮನೆ. ಆಮೇಲೆ ಮನೆ, ನಿನಗೆ ಇಷ್ಟ ಆಗಿರೋ ಹುಡುಗಿಗೆ ನೀನು ಒಪ್ಪಿಗೆ ಇಲ್ಲ ಅಂದರೆ ಕಬೀರ್ ಸಿಂಗ್ ಥರ ಹೇಳ್ಬಿಡು ಮನೆ, ಮಾನ್ ನಾ ಮಾನ್ ಮೇ ಥರ ಶಕ್ತಿಮಾನ್ ಅಂತ. ಶಕ್ತಿಮಾನ್ ಅವಾಗೆಲ್ಲ ತುಂಬ ಫೇಮಸ್ ಮನೆ, ಹುಡುಗರು ಟೆರೆಸಿಂದೆಲ್ಲ ಬಿದೋಗ್ಬಿಡೋರು ಮನೆ, ಈ ಅಪ್ಪ ಬಂದು ಹಿಡ್ಕೊತಾನೆ ಅಂತ. ನೋಡು ಮನೆ, ನಿನಗೆ ಟೀಮ್ ವರ್ಕ್ ಬಗ್ಗೆ ಗೊತ್ತಾಗಬೇಕಂದ್ರೆ ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟಿನೇ ಫಿಲಮ್ ಮಾಡಿರೋ ಸಿಂಹದ ಮರಿ ಸೈನ್ಯ ನೋಡು ಮನೆ, ಇಲ್ಲಾಂದ್ರೆ ಪುಟಾಣಿ ಏಜೆಂಟ್ 1, 2, 3 ನೋಡು ಮನೆ, ಅದರಿಂದ ಗೊತ್ತಾಗುತ್ತೆ ನಿನಗೆ. ನಾನು ಎಷ್ಟು ಹೇಳಿದೆ ಮನೆ ನಿನಗೆ ಪುಟಾಣಿ ಏಜೆಂಟ್ 1, 2, 3 ನೋಡು ಅಂತ, ನೀನು ಆ ಟೈಮಲ್ಲಿ ಬೇಸಿಕ್ ಇನ್ಸ್ಟಿಂಕ್ಟ್ ಪಾರ್ಟ್ 1, 2, 3 ನೋಡಿದ್ಯಲ್ಲ ಮನೆ, ನೀನು ಏನೇ ಹೇಳು ಮನೆ, ಮಕ್ಕಳು ಮಾಡೋದೇ ಚಂದ ಮನೆ. ಅಯ್ಯೋ ಮಾಮ, ಮಕ್ಕಳು ಮಾಡೋದನ್ನ ನೋಡೋದೇ ಚಂದ ಮನೆ. ಅಲ್ಲ ಮನೆ, ಸಾರಿ, ಮಕ್ಕಳು ಏನೇನು ಮಾಡ್ತಾರೆ, ಅವ್ರ ಹೆಂಗೆ ಆಟ ಆಡ್ತಾರೆ, ಅವ್ರ ಹೆಂಗೆ ಯಾವುದು ಟೆನ್ಷನ್ ಇಲ್ಲದೆ ಇರ್ತಾರಲ್ಲ ಮನೆ, ಅದನ್ನ ನೋಡ್ಕೊಂಡಿರೋದೇ ಒಂದು ಚಂದ ಮನೆ. ಅದನ್ನ ಹೇಳಕ್ ಬಂದೆ ಮನೆ.